नमस्कार नम बेंगलूरु स्वागत नानु सौम्य मळली सिलिकॉन सिटी मत्तोम्मे रक्त चेल्लिदे अदु माजी कॉर्पोरेटर पक्का प्री प्लान माडि बीबीएमपी माजी सदस्य हत्येयागिदे कोलेगार स्केच हेगित्तु अंद्रे स्थळक्के बंद पोलीसरिगे ओंदु एविडेन्स सिगद हागे प्लान माडिद्रु अंदुकोंडंते बंदु केलस मुगिसि होरटरु आद्रे आ कोलेय हिंदे हत्तारु अनुमान नूरारु आंगल ತೆವೆ 24 ಗಂಟೆಲಿ ಅವರನ್ನೆಲ್ಲ ಬಂಧನ ಮಾಡಿ ಬಿಗಿಯಾದ ಕ್ರಮ ತಗೊಂತೇವೆ 20 ಈ ಸ್ಪಾಟ್ ನೋಡಿದ್ರೇನೇ ಗೊತ್ತಾಗುತ್ತೆ ಇಲ್ಲೊಂದು ಕ್ರೈಮ್ ಸ್ಟೋರಿ ನಡೆದು ಹೋಗಿದೆ ಅಂತ ಚೆಲ್ಲಿದ ರಕ್ತ ಗೋಡೆ ಕಡೆ ತಿರುಗಿಸಿರೋ ಸಿಸಿ ಕ್ಯಾಮೆರಾಗಳು ಏನಾಯ್ತು ಅಂತ ಆತಂಕದಿಂದ ನೋಡ್ತಿರೋ ಜನಸಮೂಹ ಇಲ್ಲಿ ನಡೆದಿರೋದು ಸಾಮಾನ್ಯರ ಕೊಲೆ ಅಲ್ಲ ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ ಹತ್ಯೆ ಗಂಡನ ಮರ್ಡರ್ ಆದ 2 ವರ್ಷದ ಅಂತರದಲ್ಲಿ ಹೆಂಡತಿಯ ಡೆಡ್ಲಿ ಮರ್ಡರ್ माजी कॉर्पोरेटर रेखा कदिरेश हत्ये हाडहगले कचेरी मुंदे बर्बर कोले इवरे नोडी भीकर कोलेयल्ली हतरागिरोदु रेखा कदिरेश बीबीएमपी माजी कॉर्पोरेटर चलुवादी पाळ्यद तम्म कचेरी मुंदे हाडहगले हत्यागिद्दारे लॉकडाउन अल्ली प्रतिनित्यवू तम्म कचेरी बळि अन्नदान माड्ता इद्द रेखा इंदु बेळगे 8 रिंद 9 गंटे वरेगू अन्नदान माडिद्दारे ಇದಾದ ಬಳಿಕ ಮನೆಗೆ ಹೋಗಿ ಮತ್ತೆ ಕಚೇರಿಗೆ ಬಂದಿದ್ರು ಈ ವೇಳೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅವರು ಊಟ ಹಾಕೊಂಡಿದ್ರು ಬಂದ ಚಾಕನ ಹಿಚ್ಚಿಸಿಬಿಟ್ಟ ಒಬ್ಬನೇ ಮನೆಯಿಂದ ಬಂದು ಇಲ್ಲಿ ಊಟ ಹಾಕೊಂಡಿದ್ರು ಎಲ್ಲರಿಗೂ ಆಫೀಸ್ ಇದು ಎಲ್ಲರೂ ಊಟ ಹಾಕೋರು ಅವರು ಊಟ ಹಾಕ್ತಿದ್ರಾ ಹಾ ಎಲ್ಲರಿಗೂ ಕೊಡೋದು ಊಟ ಬಂದು ನಿಂತ್ಕೊಂಡಿದ್ದಾಗ ಮಾತಾಡಲಿಲ್ಲ ಏನಿಲ್ಲ ಏಕದಮ್ ನಲ್ಲಿ ಚುಚ್ಚಿಬಿಟ್ಟ ಅವನು ಬಿದ್ದಾಗ್ಬಿಟ್ರು ಎಲ್ಲ ಬಿಡಲ್ಲ ಇಲ್ಲೇ ಬಂದ್ಬಿಡ್ತು ಏನಪ್ಪ ಚೆನ್ನಾಗಿದ್ರಪ್ಪ ಎಲ್ಲರಿಗೂ ಚೆನ್ನಾಗಿದ್ರು ಚೆನ್ನಾಗಿ ಮಾತಾಡಿದ್ರು ಪಾಪ ಸುಳ್ಳು ಹೇಳಬಿಡ್ತ ಅವಳ ಮೇಲೆ ಎಲ್ಲರಿಗೂ ನೋಡಿದ್ರು ಎಲ್ಲರಿಗೂ ಮಾತಾಡಿದ್ರು ಜೊತೆಯಲ್ಲಿದ್ದವರೇ ಇಟ್ಟಿದ್ರ ಹತ್ಯೆಗೆ ಮುಹೂರ್ತ ಸಾಕ್ಷಿ ಸಿಗದಂತೆ ಪಕ್ಕಾ ಪ್ರೀ ಪ್ಲಾನ್ ಮಾಡ 2018 ರಲ್ಲಿ ಗಂಡ ಕದಿರೇಶ್ ಹತ್ಯೆ ಬೆನ್ನಲ್ಲೇ ಇದೀಗ ಅವರ ಪತ್ನಿ ರೇಖಾ ಕೊಲೆ ಹಿಂದೆ ಹಲವು ಅನುಮಾನಗಳಿವೆ ಹತ್ತಾರು ಆಯಾಮಗಳು ತೆರೆದುಕೊಳ್ಳುತ್ತಿವೆ ಅದಕ್ಕೂ ಮುನ್ನ ಕೊಲೆಗೆ ಪಕ್ಕಾ ಪ್ಲಾನ್ ಮಾಡಿದ್ದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಮುಂಜಾನೆಯೇ ಆಕೆಯ ಚಲನವಲನಗಳನ್ನ ಕೊಲೆಗಾರರು ಗಮನಿಸಿದ್ದಾರೆ ಮುಂಜಾನೆ 9:30 ಕ್ಕೆ ರೇಖಾ ಕಚೇರಿಗೆ ಬಂದಾಗ ರೇಖಾ ಆಪ್ತ ಹಾಗೂ ಕದಿರೇಶ್ ಗರಡಿಯಲ್ಲಿ ಪಳಗಿದ ಪೀಟರ್ ಬಂದು ಮಾತನಾಡಿಸಿದ್ದಾನೆ ನಂತರ ಆಕೆಯನ್ನ ಕಚೇರಿಯಿಂದ ಹೊರಗೆ ಕರೆತಂದು ಚಾಕುವಿನಿಂದ ಕುತ್ತಿಗೆ ಕೊಯ್ದಿದ್ದಾರೆ ಆತನ ಜೊತೆಯಲ್ಲಿದ್ದವರು ಡ್ರ್ಯಾಗರ್ ನಿಂದ ಹೊಟ್ಟೆ ಭಾಗಕ್ಕೆ ಹಲ್ಲೆ ಮಾಡಿದ್ದಾರೆ ಇನ್ನು ಕೊಲೆಗಾರರು ರಸ್ತೆಯಲ್ಲಿದ್ದ ಎಲ್ಲಾ ಸಿಸಿ ಕ್ಯಾಮೆರಾಗಳನ್ನ ಬೇರೆಡೆಗೆ ತಿರುಗಿಸಿದ್ದು ಯಾವುದೇ ಕ್ಲೂ ಇಲ್ಲದ ಹಾಗೆ ಪ್ಲಾನ್ ಮಾಡಿದ್ದಾರೆ ಕಾಮಗಾರಿ ಬಿಲ್ ಮಾಡಿಕೊಟ್ಟಿಲ್ಲ ಅಂತ ಪೀಟರ್ ಕೊಲೆ ಮಾಡಿರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ತನಿಖೆ ಈಗ ನಡೆಯತಾ ಇದೆ ತನಿಖೆ ಪೂರ್ಣಗೊಂಡು ಆರೋಪಿಗಳನ್ನು ಸಹ ಪತ್ತೆ ಮಾಡಿ ಎಲ್ಲ ವಿವರಗಳನ್ನು ಕಳೆ ಹಾಕಿ ಈ ಪ್ರಕರಣವನ್ನು ಸರಿಯಾದ ರೀತಿಯಲ್ಲಿ ಇನ್ನು ರೇಖಾ ಕದಿರೇಶ್ ಹತ್ಯೆ ಹಿಂದೆ 10 ಅನುಮಾನಗಳು ಹಲವು ಆಯಾಮಗಳು ತೆರೆದುಕೊಳ್ಳುತ್ತಿವೆ ಹಣಕಾಸಿನ ವ್ಯವಹಾರದ ಮನಸ್ತಾಪದಿಂದ ಪೀಟರ್ ಕೊಲೆ ಮಾಡಿದ್ನ ಬಿಬಿಎಂಪಿ ಚುನಾವಣೆಗೆ ಸಜ್ಜಾಗಿದ್ದ ರೇಖಾ ಮೇಲೆ ರಾಜಕೀಯ ದ್ವೇಷದಿಂದ ಹೀಗೆ ಮಾಡಲಾಗಿದೆಯಾ ಕಾಟನ್ ಪೇಟೆಯ ರೌಡಿ ಶಿಟರ್ ಸೂರ್ಯ ಹವಾ ಮೇಂಟೈನ್ ಮಾಡಲು ಹತ್ಯೆ ಮಾಡಿದ್ನ ಕದಿರೇಶ್ ಹತ್ಯೆ ಮಾಡಿದ್ದ ಸ್ಟೀಫನ್ ಇತ್ತೀಚೆಗೆ ಜೈಲಿನಿಂದ ಜಾಮೀನಿನ ಮೇಲೆ ಬಂದಿದ್ದ ಕೌಟುಂಬಿಕ ಕಲಹದಿಂದ ಕೊಚ್ಚಿ ಹಾಕಿದ್ನ ಹೀಗೆ ಹಲವು ಆಯಾಮಗಳು ತೆರೆದುಕೊಳ್ಳುತ್ತಿವೆ ಆದರೆ ಯಾರೇ ಕೊಲೆ ಮಾಡಿದ್ರು 24 ಗಂಟೆಯೊಳಗೆ ಬಂಧಿಸೋದಾಗಿ ಸಿಎಂ ಹೇಳಿದ್ರೆ ರೇಖಾ ಹತ್ಯೆನ ಬಿಜೆಪಿ ನಾಯಕರು ಖಂಡಿಸಿದ್ದಾರೆ ಈಗಾಗಲೇ ಬೆಳಿಗ್ಗೆ ಪೊಲೀಸ್ ಕಮಿಷನರ್ ಹತ್ರ ಮಾತನಾಡಿದ್ದೇನೆ 24 ಗಂಟೆಯಲ್ಲಿ ಅವರನ್ನೆಲ್ಲ ಬಂಧನ ಮಾಡಿ ಬಿಗಿಯಾದ ಕ್ರಮವನ್ನು ತಗೊಳ್ಳೋಕೆ ಏನೇನು ಬೇಕೋ ಎಲ್ಲ ಮಾಡೋದಕ್ಕೆ ಈಗಾಗಲೇ ಬೆಳಿಗ್ಗೆ ಮಾತನಾಡಿದ್ದೇನೆ ಆ ಕ್ರಮವನ್ನು ಕೈಗೊಳ್ಳುತ್ತೇವೆ ಇದೇ ರೀತಿ ಅವರ ಗಂಡನನ್ನು ಕೂಡ ಹಿಂದೆ ಅದೇ ಕೊಲೆಗಡುಕರು ಕೊಲೆ ಮಾಡಿದ್ರು ಈಗ ಜೈಲಿಂದ ರಿಲೀಸ್ ಆಗಿ ಬಂದ ಮೇಲೆ ಅವರ ಎಂಟಿಯನ್ನ ಟಾರ್ಗೆಟ್ ಮಾಡಿ ಇವತ್ತು ಅವರ ಎಂಟಿಯನ್ನ ಕೊಲೆ ಮಾಡಿರುವಂತದ್ದು ಒಂದು ಅವಮಾನನೀಯ ಕೃತ್ಯ ಈ ಘಟನೆ ಹಿಂದೆ ಯಾರ್ಯಾರ ಕೈವಾಡ ಇದೆ ಕೂಡಲೇ ಅವರನ್ನ ಬಂಧಿಸುವಂತದ್ದು ಜಮೀರ್ ಅಹ್ಮದ್ ಮೇಲೆ ಎನ್ಆರ್ ರಮೇಶ್ ಆರೋಪ ನಾನಂತವನಲ್ಲ ಆಕೆ ನನ್ನ ತಂಗಿ ರೀತಿಯಿಂದ ಜಮೀರ್ ರಾಜಕೀಯ ದ್ವೇಷಕ್ಕೆ ಶಾಸಕ ಜಮೀರ್ ಅಹ್ಮದ್ ಈ ರೀತಿ ಮಾಡಿಸಿರಬಹುದು ಅಂತ ಬಿಜೆಪಿ ಮಾಜಿ ಕಾರ್ಪೊರೇಟರ್ ಎನ್ಆರ್ ರಮೇಶ್ ಬಾಂಬ್ ಹಾಕಿದ್ರು ಅದಕ್ಕೆ ಜಮೀರ್ ತಿರುಗೇಟು ಕೊಟ್ರು ಚುನಾವಣೆ ಅಭ್ಯರ್ಥಿ ಅವರೇ ಅಂತ ನಾವು ಈಗಾಗಲೇ ಪಕ್ಷದಿಂದ ಈಗಾಗಲೇ ಘೋಷಣೆ ಮಾಡಿದ್ವಿ ಎಲ್ಲ ಒಂದು ಕಡೆ ಅಲ್ಲಿ ಕೂಡ ತಿರುಗಾ ಮತ್ತೆ ಅವರೇ ಗೆಲ್ತಾರೆ ಅನ್ನೋ ಒಂದು ಇದರಿಂದ ಅವ್ರ ಜೊತೆಗೆ ಇರತಕ್ಕಂಥ ಕೆಲವೊಂದಷ್ಟು ಜನ ವ್ಯಕ್ತಿಗಳನ್ನು
ಬೇರೆ ಬೇರೆ ಆಮಿಷಗಳು ಒಡ್ಡಿ ಈ ರೀತಿ ಮಾಡಿಸಿರುವಂತ ಅವಕಾಶ ಇದೆ. ಆದರೆ ಒಂದು ಇದು ಒಳ್ಳೆಯದಲ್ಲ. ಸಮೀರಾಮದ ಸ್ವಲ್ಪ ಕಾನೂನಿನ ಚೌಕಟ್ಟಿಗೆ ಬೆಲೆ ಕೊಡಬೇಕು, ನಮ್ಮ ಸಂವಿಧಾನಕ್ಕೆ ಬೆಲೆ ಕೊಡಬೇಕು. ಈ ರೀತಿ ತಮ್ಮ ಹಿಂಬಾಲಕರ ಮೂಲಕ ಸಮಾಜ ವಿರೋಧಿ ಕೃತ್ಯಗಳನ್ನು ಮಾಡುವಂಥದ್ದು, ಈ ರೀತಿಯ ಹತ್ಯೆಗಳಿಗೆ ಪ್ರಚೋದನೆ ಕೊಡುವಂಥದ್ದು ಎಲ್ಲ ಒಂದು ಕಡೆ ಯಾರು ಮಾಡ್ತಾ ಇದ್ದಾರೆ. ಸೌದಲ್ಲಿ ರಾಜಕೀಯ ಮಾಡಬಾರ್ದು, ಮಾನವೀಯತೆ ಅಂತ ಇರಬೇಕು. ನಾನು ಮುಂಚೆನೇ ಹೇಳಿದ್ದೀನಿ, ನನ್ನ ತಂಗಿಗಿಂತ ಹೆಚ್ಚಾಗಿದ್ಲವಳು. ನಾನು ಅವಳು ಎಸ್ಪೆಷಲಿ ರೇಖಾ ಕದ್ದೇಶ್ ಇರಲಿ, ಕದ್ದೇಶ್ ಅವರು ಇರಲಿ, ಕದ್ರೇಶ್ ಅವರು ಮರ್ಡರ್ ಆಗುವಾಗ ನನ್ನ ಮೇಲೇ ಆರೋಪ ಹೊರಿಸಿದ್ರು. ಈಗಲೂ ರಮೇಶ್ ಎನ್ ಆರ್ ರಮೇಶ್ ಅವರು ನನ್ನ ಮೇಲೆ ಆರೋಪ ಹೊರಿಸಿದ್ದಾರೆ. ಬೇರೆಯವರು ರಾಜಕೀಯ ಮಾಡ್ಬೋದು, ನಾನು ಇದರಲ್ಲಿ ರಾಜಕೀಯ ಮಾಡಕ್ಕೆ ಹೋಗಲ್ಲ. ನನ್ನ ಬಗ್ಗೆ ಚಾಮರಾಜಪೇಟೆ ಜನತೆ ಗೊತ್ತಿದೆ. ಬೆಂಗಳೂರನ್ನ ಮತ್ತೊಮ್ಮೆ ಬೆಚ್ಚಿ ಬೀಳಿಸಿರೋ ರೇಖಾ ಕದ್ದಿರೇಶ್ ಕೇಸ್ ಪೊಲೀಸರಿಗೆ ಸವಾಲಾಗಿದೆ. ಕಾಟನ್ಪೇಟೆ ಠಾಣೆಯಲ್ಲಿ ಕೇಸ್ ಆಗಿದ್ದು 8 ಇನ್ಸ್ಪೆಕ್ಟರ್ಗಳ 4 ತಂಡಗಳು ರಚನೆ ಮಾಡಿದ್ದು ತನಿಖೆ ನಡೀತಿದೆ. ಕೊಲೆಗಾರರ ಕಳ್ಳ ಹೆಜ್ಜೆ 24 ಗಂಟೆಯೊಳಗೆ ಪತ್ತೆಯಾಗುತ್ತಾ ನೋಡಬೇಕು. ಮಂಜುನಾಥಿಯನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕೊರೋನಾ ಮೂರನೇ ಅಲೆ ಎದುರಾಗಿರುವಾಗಲೇ ಡೆಡ್ಲಿ ಡೆಲ್ಟಾ ಪ್ಲಸ್ ದಾಂಗುಡಿ ಇದೆ. ಮೈಸೂರು ಬೆನ್ನಲ್ಲೇ ರಾಜಧಾನಿಗೂ ಲಗ್ಗೆ ಇಟ್ಟಿರೋ ಡೆಡ್ಲಿ ಡೆಲ್ಟಾ ಪ್ಲಸ್ ಸಿಟಿಯನ್ನ ಅಲರ್ಟ್ ಆಗಿರುವಂತೆ ಎಚ್ಚರಿಸಿದೆ. ಎಷ್ಟು ದಿನ ಮೂರನೇ ಅಲೆ ಭೀತಿಯಲ್ಲಿದ್ದ ಜನರಿಗೆ ಇದೀಗ ಡೆಲ್ಟಾ ಪ್ಲಸ್ ಆತಂಕ ಕೂಡ ಎದುರಾಗಿದೆ. ಅನ್ಲಾಕ್ ಹೊತ್ತಲ್ಲೇ ಶಾಕ್ ಕೊಟ್ಟಿದೆ ಡೆಡ್ಲಿ ಡೆಲ್ಟಾ ಪ್ಲಸ್ ವೈರಸ್. ಸಿಲಿಕಾನ್ ಸಿಟಿಯಲ್ಲಿ ಡೆಲ್ಟಾ ಪ್ಲಸ್ ರೂಪಾಂತರಿ ವೈರಸ್ ಕಾಣಿಸಿಕೊಂಡಿದೆ. ಎಷ್ಟು ದಿನ ಕೊರೋನಾ ಎರಡನೇ ಅಲೆ ಎದುರಿಸ್ತಾ ನಿಟ್ಟುಸಿರು ಬಿಡುತ್ತಿದ್ದ ಜನ ಇದೀಗ ಡೇಂಜರಸ್ ಡೆಲ್ಟಾ ಪ್ಲಸ್ ನ ಎದುರಿಸಬೇಕಿದೆ. 86 ವರ್ಷದ ವೃದ್ಧನಿಗೆ ಡೆಲ್ಟಾ ಪ್ಲಸ್ ಸೋಂಕು. ಮೂರನೇ ಅಲೆಯ ಕಿಲ್ಲರ್ ವೈರಸ್ ಎಂಟ್ರಿ ಖಚಿತ. ನಿನ್ನೆಯಷ್ಟೇ ರಾಜ್ಯದ ಪ್ರಥಮ ಡೆಲ್ಟಾ ಪ್ಲಸ್ ಸೋಂಕು ಮೈಸೂರಿನಲ್ಲಿ ಪತ್ತೆಯಾಗಿತ್ತು. ಅದರ ಬೆನ್ನಲ್ಲೆ ರಾಜ್ಯ ರಾಜಧಾನಿಯಲ್ಲೂ ಡೆಲ್ಟಾ ಪ್ಲಸ್ ರೂಪಾಂತರಿ ವೈರಸ್ ಕಾಣಿಸಿಕೊಂಡಿದೆ. ಈ ಮೂಲಕ ತಜ್ಞರ ಅಭಿಪ್ರಾಯದಂತೆ ಮೂರನೇ ಅಲೆಯ ಕಿಲ್ಲರ್ ವೈರಸ್ ಎಂಟ್ರಿ ಖಚಿತವಾಗಿದೆ. ಅಲ್ಲದೆ ಮೂರನೇ ಅಲೆಯ ದಿನಗಳು ಸನಿಹವಾಗಿದೆ. ನಿನ್ನೆ ರಾತ್ರಿ 86 ವರ್ಷದ ವಯಸ್ಸಿನ ವೃದ್ಧರೊಬ್ಬರಲ್ಲಿ ಈ ರೂಪಾಂತರಿ ಕೊರೋನಾ ಕಾಣಿಸಿಕೊಂಡಿದೆ. ಹಾಗಾದ್ರೆ ಡೆಲ್ಟಾ ಪ್ಲಸ್ ವೈರಸ್ ಅಂದ್ರೇನು ಅಂತ ನೋಡಿದ್ರೆ, ಡೆಲ್ಟಾ ವೈರಸ್ ಕೊರೋನಾ ಎರಡನೇ ಅಲೆಯ ರೂಪಾಂತರಿ. ಡೆಲ್ಟಾ ವೈರಸ್ನಿಂದ ರೂಪಾಂತರಗೊಂಡಿರುವ ಈ ತಳಿಗೆ ಡೆಲ್ಟಾ ಪ್ಲಸ್ ಅಂತ ನಾಮಕರಣ ಮಾಡಲಾಗಿದೆ. ವಿಜ್ಞಾನಿಗಳು, ಸಂಶೋಧಕರು ಈ ಹೆಸರಿಟ್ಟಿದ್ದಾರೆ. ಡೆಲ್ಟಾ ಪ್ಲಸ್ ಹೆಚ್ಚು ಹಾನಿ ಸೃಷ್ಟಿಸುವ ರೂಪಾಂತರಿ ವೈರಸ್ ಎನ್ನಲಾಗ್ತಿದೆ. ಹಾಗೆ ಮೂರನೇ ಅಲೆಯಲ್ಲಿ ಹೆಚ್ಚು ಆತಂಕ ಸೃಷ್ಟಿಸುತ್ತಿರುವ ವೈರಾಣು ಇದು. ಇದರ ಲಕ್ಷಣಗಳ ಬಗ್ಗೆ ನೋಡೋದಾದರೆ ಡೆಲ್ಟಾ ವೈರಸ್ ವೇಗ ಎಷ್ಟು ಎಂಬುದಕ್ಕೆ ಸಾಕ್ಷಿ ಇಲ್ಲ. ಕೆಮ್ಮು, ಜ್ವರ, ವಾಂತಿ, ಕೀಲು ನೋವು, ಹೆಚ್ಚು ಸುಸ್ತು ಇರುತ್ತೆ. ಹೊಟ್ಟೆ ನೋವು, ಕಿವಿ ನೋವು ಈ ವೈರಸ್ನ ಪ್ರಮುಖ ಲಕ್ಷಣಗಳು. ಅಲ್ಲದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಕುಗ್ಗಿಸುತ್ತೆ. 40-60% ವೇಗದಲ್ಲಿ ಶ್ವಾಸಕೋಶಕ್ಕೆ ಹಬ್ಬುತ್ತೆ. ವೇಗವಾಗಿ ಶ್ವಾಸಕೋಶಕ್ಕೆ ಹಬ್ಬೋ ಈ ವೈರಸ್ 86 ವರ್ಷದ ವೃದ್ಧನಿಗೆ ಅಂಟಿದ್ದು ಹೇಗೆ ಅಂತ ನೋಡಿದ್ರೆ, ಶೀತ, ಜ್ವರ, ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ವೃದ್ಧನಿಗೆ ಜೂನ್ 10 ಕೊರೋನಾ ಪಾಸಿಟಿವ್ ಆಗಿತ್ತು. ಆ ಬಳಿಕ ಕೇಂದ್ರದ ಸೂಚನೆಯಂತೆ ಪಾಲಿಕೆ ಕೊರೋನಾ ತಳಿಗಳನ್ನ ಪತ್ತೆ ಹಚ್ಚುವ ಜಿನೋಮ್ ಸೀಕ್ವೆನ್ಸಿ ಟೆಸ್ಟ್ಗೆ ಸ್ಯಾಂಪಲ್ ಅನ್ನ ಕಳುಹಿಸಲಾಗಿತ್ತು. ಜಿನೋಮ್ ಸೀಕ್ವೆನ್ಸಿ ಟೆಸ್ಟ್ ವರದಿಯ ಪೈಕಿ ಈ ವೃದ್ಧನಲ್ಲಿ ರೂಪಾಂತರಿ ವೈರಸ್ ಕಾಣಿಸಿಕೊಂಡಿತ್ತು. ಆಶ್ಚರ್ಯ ಅಂದ್ರೆ, ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಮನೆಯಲ್ಲೇ ಇದ್ದ ವ್ಯಕ್ತಿಗೆ ರೂಪಾಂತರಿ ಡೆಲ್ಟಾ ಪ್ಲಸ್ ಹೆಗಲೇರಿದೆ. ಸೊ ಈ ಪ್ರಕರಣದಲ್ಲಿ ಇರ್ತಕ್ಕಂತಹ ವ್ಯಕ್ತಿ ಗುಣಮುಖರಾಗಿದ್ದಾರೆ. ಅವರ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅನ್ನು ಕೂಡ ಗುರುತುಪಡಿಸಲಾಗಿದ್ದು ಅವರು ಕೂಡ ಗುಣಮುಖರಾಗಿದ್ದಾರೆ. ಜೆನೋಮ್ ಸೀಕ್ವೆನ್ಸಿಂಗ್ ಬಗ್ಗೆ ಹೆಚ್ಚಿನ ಒತ್ತನ್ನು ನಾವು ಕೊಡ್ತೀವಿ. ಡೆಲ್ಟಾ ಪ್ಲಸ್ ರೂಪಾಂತರಿ ಕೊರೋನಾ ಸೋಂಕಿಗೊಳಗಾಗಿದ್ದ ವೃದ್ಧ ಸದ್ಯ ಗುಣಮುಖರಾಗಿದ್ದಾರೆ. ಆದರೆ ಡೆಲ್ಟಾ ಪ್ಲಸ್ ರೂಪಾಂತರಿ ಪತ್ತೆಯಾಗುವ ಮೂಲಕ ಮೂರನೇ ಅಲೆ ಬಹುತೇಕ ಖಚಿತವಾಗಿದೆ. ಹೀಗಾಗಿ ಎರಡನೇ ಅಲೆ ಕುಗ್ಗಿತೆಂದು ಬೀಗದೆ ಜನರು ತಮ್ಮ ತಮ್ಮ ಎಚ್ಚರಿಕೆಯಲ್ಲಿ ಇರಲೇಬೇಕು. ಮತ್ತು ಸರ್ಕಾರ ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಎರಡನೇ ಅಲೆಯಲ್ಲಿ ಮಾಡಿದ್ದ ಎಡವಟ್ಟುಗಳನ್ನು ಈ ಬಾರಿ ಮಾಡದಂತೆ ನೋಡಿಕೊಳ್ಬೇಕು. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ. ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ಬೆಳ್ಳಂ ಬೆಳಗ್ಗೆ ಶೂಟ್ ಔಟ್ ಸದ್ದು. ಅದು ಎರಡೆರಡು ಕೇಸ್ಗಳಲ್ಲಿ ಶೂಟ್ ಔಟ್, ಮೂವರಿಗೆ ಗುಂಡೇಟು. ಬ್ಯಾಕ್ ಟು ಬ್ಯಾಕ್ ನಡೆದಿದ್ದ ಹತ್ಯೆ ಕೇಸ್ನಲ್ಲಿ ಪೊಲೀಸರು ಇವತ್ತು ಭರ್ಜರಿ ಭೇಟಿಯಾಗಿದ್ದಾರೆ. ನಂದೇ ಹವಾ ಅಂತಿದ್ದವರ ಕಾಲು ಪಂಚರ್ ಮಾಡಿ ಮಲಗಿಸಿದ್ದಾರೆ. ಮೊನ್ನೆ ನಡೆದ ಭೂಗತ ಪಾತಕಿ ರಶೀದ್ ಮಲಬಾರಿ ಸಹಚರನ ಹತ್ಯೆ. ನಿರ್ಜನ ಪ್ರದೇಶದಲ್ಲಿ ದೇಗುಲದ ಒಳಗೆ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಹೆಣ್ಣಿನ ಮೋಹಕ್ಕೆ ಬಿದ್ದಿದ್ದ ಕರಿಮಲಿ ಹೆಣವಾಗಿದ್ದ.
ಇಂದು ಈ ಕೊಲೆ ಕೇಸ್ನ ಆರೋಪಿಯ ಕಾಲು ಪಂಕ್ಚರ್ ಮಾಡಿದ್ದಾರೆ ಪೊಲೀಸರು. ಎರಡು ಪ್ರಕರಣ, ಮೂವರ ಕಾಲಿಗೆ ಗುಂಡೇಟು. ಪೂರ್ವ ವಿಭಾಗ ಪೊಲೀಸರ ಭರ್ಜರಿ ಬೇಟೆ. ಪೂರ್ವ ವಿಭಾಗದ ಪೊಲೀಸರು ಇಂದು ಎರಡು ಪ್ರಕರಣದ ಮೂವರು ಆರೋಪಿಗಳ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಹಾಡಹಗಲೇ ಸೈಯದ್ ಕರೀಂ ಅಲಿಯನ್ನ ಕೊಲೆಗೈದು ವಿಕೃತಿ ಮೆರೆದಿದ್ದ ಮೊಹಮ್ಮದ್ ಸಲೀಂ ಕಾಲಿಗೆ ಗುಂಡು ಹಾರಿಸಿ ಗೋವಿಂದಪುರ ಠಾಣಾ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರೌಡಿ ಶೀಟರ್ ಅನೀಸ್ ಎಂಬಾತನ ಪತ್ನಿ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾನೆ ಎನ್ನಲಾಗಿದ್ದ ಸೈಯದ್ ಕರೀಂನನ್ನ ಜೂನ್ 20ರಂದು ಗೋವಿಂದಪುರ ಠಾಣಾ ವ್ಯಾಪ್ತಿಯಲ್ಲಿ ಸಲೀಂ ಸಹಚರರು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದಿದ್ದರು. ಇವತ್ತು ಬೆಳ್ಳಂಬೆಳಿಗ್ಗೆ ಎಚ್ಬಿಆರ್ ಲೇಔಟ್ನಲ್ಲಿದ್ದ ಆರೋಪಿಯನ್ನು ಬಂಧಿಸಲು ತೆರಳಿದ್ದಾಗ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಎಸ್ಕೇಪ್ ಆಗಲು ಯತ್ನಿಸಿದಾಗ ಗೋವಿಂದಪುರ ಸಬ್ ಇನ್ಸ್ಪೆಕ್ಟರ್ ಇಮ್ರಾನ್ ಪಾಷಾ ಆರೋಪಿಯ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಮೊಹಮ್ಮದ್ ಸಲೀಂ, ಸನ್ ಆಫ್ ಮೊಹಮ್ಮದ್ ಅಜೀಮ್ ಅಂತ, ಸುಮಾರು 28 ವರ್ಷ. ಅವನು ಎಚ್ ಬಿ ಆರ್ ಲೇಔಟಲ್ಲಿ ಒಂದು ಏರಿಯಾದಲ್ಲಿ ಅವನು ಇರೋ ಬಗ್ಗೆ ಮಾಹಿತಿ ಬಂತು. ಇಮಿಡಿಯೇಟ್ ಆಗಿ ನಮ್ಮ PSI ಇಮ್ರಾನ್ ಅಲ್ಲಿ ಅವನಿಗೆ ಬಂಧಿಸ್ಲಿಕ್ಕೆ ಹೋಗ್ತಾರೆ. ಬಂಧಿಸ್ಲಿಕ್ಕೆ ಹೋದಾಗ ಅವನು ಒಂದು ನೈಫ್ಲಿಂದ ನಮ್ಮ ಸಿಬ್ಬಂದಿ ಅವರಿಗೆ ಹಲ್ಲೆ ಮಾಡ್ತಾನೆ. ಅದರಲ್ಲಿ ನಮ್ಮ ಸಿಬ್ಬಂದಿ ಅವರಿಗೆ ಗಾಯಾಗಿದೆ. ಆತ್ಮರಕ್ಷಣೆಗಾಗಿ ಅವನ ಕಡೆ ಫೈರ್ ಮಾಡ್ತಾರೆ. ಅವನಿಗೆ ಎಡಗಾಲಿ ಗಾಯಾಗಿದೆ. ಮತ್ತೊಂದೆಡೆ ಥಾಮಸ್ ಎಂಬಾತನನ್ನ ಹತ್ಯೆಗೈದಿದ್ದ ದಿನೇಶ್ ಹಾಗೂ ಸೊಹೇಲ್ ಎಂಬ ಇಬ್ಬರು ಆರೋಪಿಗಳ ಕಾಲಿಗೆ ಗುಂಡು ಹಾರಿಸುವ ಮೂಲಕ ಪುಲಕೇಶಿ ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೂನ್ 22ರ ರಾತ್ರಿ ITC ಕಾಲೋನಿ ಬಳಿ ಕುಡಿದ ಮತ್ತಿನಲ್ಲಿ ಥಾಮಸ್ ಜೊತೆ ಅನೈತಿಕ ಸಂಬಂಧ ವಿಚಾರವಾಗಿ ಕಿತ್ತಾಡಿಕೊಂಡಿದ್ದ ಆರೋಪಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಥಾಮಸ್ ಹತ್ಯೆಗೈದು ಪರಾರಿಯಾಗಿದ್ದರು. ಪ್ರಕರಣ ಸಂಬಂಧ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದ ಪೊಲೀಸರು ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆಯಲು ಮಹಜರ್ಗೆ ಜೀವನಹಳ್ಳಿ ಫುಟ್ಬಾಲ್ ಗ್ರೌಂಡ್ಗೆ ಕರೆದೊಯ್ದಿದ್ದಾಗ ಬಾಲ ಬಿಚ್ಚಿದ ಆರೋಪಿಗಳಿಗೆ ಪುಲಕೇಶಿ ನಗರ ಇನ್ಸ್ಪೆಕ್ಟರ್ ಎಡ್ವಿನ್ ಪ್ರದೀಪ್ ಗುಂಡಿನಿಂದಲೇ ಉತ್ತರಿಸಿದ್ದಾರೆ. ಥಾಮಸ್ ಕೊಲೆ ಆಗಿತ್ತು, ಪರಿಚಯಸ್ಥರೇ ಕೊಲೆ ಮಾಡಿದ್ರು ಅಂತ ಮಾಹಿತಿ ಇತ್ತು. ಆ ಹಿನ್ನೆಲೆಯಲ್ಲಿ 2 ಜನ ಆರೋಪಿಗಳನ್ನು ಇನ್ಸ್ಪೆಕ್ಟರ್ ಬಂಧಿಸಿದ್ರು. ಇವರನ್ನ ಸ್ಥಳಕ್ಕೆ ಮಜರಿ ಕರ್ಕೊಂಡು ಹೋದಾಗ ಅಲ್ಲಿ ನಮ್ಮ ಸಿಬ್ಬಂದಿ ಅವರಿಗೆ ಹಲ್ಲೆ ಮಾಡ್ತಾರೆ. ಅಲ್ಲಿ ಆತ್ಮರಕ್ಷಣೆಗಾಗಿ ನಮ್ಮ ಇನ್ಸ್ಪೆಕ್ಟರ್ ಎಡ್ವಿನ್ ಮತ್ತು PSI ಆನಂದ್ ಅವರು ಫೈರ್ ಮಾಡಿದ್ದಾರೆ. ಅವರಿಗೂ ಕೂಡ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಒಟ್ಟಿನಲ್ಲಿ ಲಾಕ್ಡೌನ್ ವೇಳೆ ಬಾಲ ಮುದುರ್ಕೊಂಡಿದ್ದ ಕಿಡಿಗೇಡಿಗಳು ಬಳಿಕ ನಿಧಾನವಾಗಿ ಬಾಲ ಬಿಚ್ಚಲಾರಂಭಿಸಿದ್ದಾರೆ. ಗುಂಡಿನ ರುಚಿ ತೋರಿಸುವ ಮೂಲಕ ಪೊಲೀಸರು ಖಡಕ್ಕಾಗಿ ಎಚ್ಚರಿಸಿದ್ದಾರೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಚೀನಾ ಆಪ್ ತಯಾರಿಸಿ 290 ಕೋಟಿ ವಂಚನೆ ಪ್ರಕರಣದಲ್ಲಿ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಸಿಐಡಿ ತನಿಖೆ ವೇಳೆ ಆರೋಪಿಗಳ ಮಾಸ್ಟರ್ ಪ್ಲಾನ್ ಬಯಲಾಗಿದೆ. 500 ಕೋಟಿ ಟಾರ್ಗೆಟ್ ಇಟ್ಕೊಂಡು ಭಾರತಕ್ಕೆ ಬಂದಿದ್ದ ಚೀನಾ ಟೀಮ್ ಮಾಡಿದ್ದೇನು ಗೊತ್ತಾ? ಈ ಸ್ಟೋರಿ ನೋಡಿ. ಚೀನಾ ಆಪ್ ತಯಾರಿಸಿ 290 ಕೋಟಿ ರೂಪಾಯಿ ವಂಚನೆ ಕೇಸ್. 290 ಕೋಟಿ ಆಗ್ತಿದ್ದಂತೆ ಖೆಡ್ಡ ತೋಡಿದ್ದ ಖಾಕಿ ಟೀಮ್. ಇದು ಚೀನಾ ಆಪ್ ತಯಾರಿಸಿ ಸಿಟಿಯಲ್ಲಿ 290 ಕೋಟಿ ವಂಚಿಸಿರೋ ಕೇಸ್. ಅದು ಏನು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ ಕೇಳಿ. ವರ್ಷದ ಹಿಂದೆ ಮಾಸ್ಟರ್ ಮೈಂಡ್ ಟೋನಿ ಅಂಡ್ ಅಲೆಕ್ಸ್ ಟೀಮ್ ಭಾರತಕ್ಕೆ ಬಂದಿತ್ತು. ವರ್ತೂರು ಠಾಣಾ ವ್ಯಾಪ್ತಿಯಲ್ಲಿ ಪ್ಲಾನ್ ಮಾಡಿದ್ದ ಅಲೆಕ್ಸ್ ಬಂದ 6 ತಿಂಗಳು ಭಾರತದಲ್ಲೇ ನೆಲೆಸಿದ್ದ. ಟಿಬೆಟಿಯನ್ಸ್ನ ತಮ್ಮತ್ತ ಸೆಳೆಯೋ ಪ್ಲಾನ್ ಮಾಡಿದ್ದ. ಪ್ಲಾನ್ನಂತೆ ಸುಮಾರು 30 ಟಿಬೆಟಿಯನ್ಸ್ ಸಂಪರ್ಕ ಮಾಡಿದ್ದ ಡ್ರ್ಯಾಗನ್ ಗ್ಯಾಂಗ್. 2020ರ ಅಕ್ಟೋಬರ್ನಲ್ಲಿ ಟೀಮ್ ರೆಡಿ ಮಾಡಿ ಆಪ್ ಪ್ಲಾನ್ ಸ್ಟಾರ್ಟ್ ಮಾಡಿದ್ರು. 6 ತಿಂಗಳಿಂದ ಲಾಫ್ರೇ ಪವರ್ ಬ್ಯಾಂಕ್ ಎನ್ನುವ ಆಪ್ ಕ್ರಿಯೇಟ್ ಮಾಡಿ ಹೂಡಿಕೆ ಮಾಡಿಸಲು ಶುರು ಮಾಡಿದ್ರು. ಪ್ರತಿ ಆಪ್ ತಯಾರಿಸಿದಾಗಲೂ ಅದಕ್ಕೆ ಭಾರತದಲ್ಲಿ ನೆಲೆಸಿದ್ದ ಟಿಬೆಟಿಯನ್ಸ್ ಜೊತೆಗೆ ಸ್ಥಳೀಯರೊಬ್ಬರನ್ನ ಮ್ಯಾನೇಜರ್ ಆಗಿ ನೇಮಕ ಮಾಡುತ್ತಿದ್ರು. ತಿಂಗಳಿಗೆ 30,000-50,000 ಹಣ ಕೊಡುವುದಾಗಿ ಮ್ಯಾನೇಜರ್ಗಳನ್ನ ನೇಮಕ ಮಾಡಿ ಅವರು ಟಾರ್ಗೆಟ್ ರೀಚ್ ಆದರೆ ಅವರಿಗೆ ಬೋನಸ್ ರೂಪದಲ್ಲಿ ಹಣ ಸಿಕ್ತಿತ್ತು. 10,000 ಇನ್ವೆಸ್ಟ್ ಮಾಡಿದ್ರೆ 3,000, 1,00,000 ಇನ್ವೆಸ್ಟ್ ಮಾಡಿದ್ರೆ 30,000 ಬೋನಸ್ ಕೊಡ್ತಿದ್ದ ಗ್ಯಾಂಗ್ ಆಸೆ ಹುಟ್ಟಿಸಿತ್ತು. 8 ತಿಂಗಳಲ್ಲಿ ಕರ್ನಾಟಕದಲ್ಲಿ 2,500 ಜನರಿಂದ ಹಣ ಹೂಡಿಕೆ ಮಾಡಿಸಿಕೊಂಡಿದ್ರು. ಒಟ್ಟಾರೆ ಆಪ್ಗಳ ಉಸ್ತುವಾರಿ ನೋಡಿಕೊಳ್ಳಲು ಫೆಮಾ ಹಾಗೂ ಸುಕನ್ಯಾ ಎಂಬುವರ ನೇಮಕ ಮಾಡಿದ್ರು. ದೆಹಲಿಯಲ್ಲಿ ಸುಕನ್ಯಾ ಹಾಗೂ ಫೆಮಾ ಇಬ್ಬರನ್ನ ಬಂಧಿಸಿ ಸಿಐಡಿ ಅಧಿಕಾರಿಗಳು ಸದ್ಯ ಕರೆತಂದಿದ್ದಾರೆ. ಈ ಘಟನೆ ಆಗ್ತಿದ್ದಂತೆ ಮಾಸ್ಟರ್ ಮೈಂಡ್ ಆರೋಪಿ ಅಲೆಕ್ಸ್ ಮತ್ತು ಟೋನಿ ಚೀನಾಗೆ ಪರಾರಿಯಾಗಿದ್ದಾರೆ. ಈ ದಂಧೆ ಬಯಲಾಗ್ತಿದ್ದಂತೆ 15 ಹೂಡಿಕೆ ಆಪ್ ಖಾತೆ ಸೀಸ್ ಮಾಡಿರುವ ಸಿಐಡಿ ಟೀಮ್ಗೆ 15 ಬ್ಯಾಂಕ್ ಖಾತೆಯಲ್ಲಿ ಸಿಕ್ಕಿದ್ದು ಬರೀ 50 ಲಕ್ಷ ರೂಪಾಯಿ. ಬಾಕಿ 290 ಕೋಟಿ ಚೀನಾದಲ್ಲಿರೋ ICICI ಬ್ಯಾಂಕ್ಗೆ ವರ್ಗ ಆಗಿದೆ. ಅದು ಸಿಗ್ಬೇಕಂದ್ರೆ ಪ್ರಮುಖ ಆರೋಪಿ ಅಲೆಕ್ಸ್ ಮತ್ತು ಮಾಸ್ಟರ್ ಮೈಂಡ್ ಟೋನಿ ಪತ್ತೆ ಆಗಬೇಕು. ಮಂಜುನಾಥ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಅದೊಂದು ಗಾಳಿಪಟದ ದಾರಕ್ಕೆ ಯುವಕನೊಬ್ಬ ಪ್ರಾಣ ಕಳ್ಕೊಳ್ಬೇಕಾಗಿತ್ತು. ಅದೃಷ್ಟವಶಾತ್ ಬದುಕುಳಿದಿದ್ದಾನೆ. ಬೈಕ್ನಲ್ಲಿ ಬರ್ತಾ ಇದ್ದ ಯುವಕನ ಕತ್ತನ ಸೀಳಿದ ಮಾಂಜಾ ದಾರವನ್ನ ಕೈಯಿಂದ ಎಳೆದಿದ್ದಷ್ಟೇ, ಕೈ ಬೆರಳುಗಳು ಅರ್ಧ ತುಂಡಾಗಿದೆ.
ನಿನ್ನೆ ಸಂಜೆ ಆಡುಗೋಡಿ ಸಂಚಾರಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಡೆದಿರುವ ಘಟನೆ ಇದು. ಬೈಕ್ನಲ್ಲಿ ಬರ್ತಾ ಇದ್ದ ಯುವಕನ ಕತ್ತನ್ನ ಗಾಳಿಯಲ್ಲಿ ಬಂದ ಗಾಳಿಪಟದ ಮಾಂಜಾದಾರವೊಂದು ಸೀಳಿ ಹೋಗಿದೆ. ಮಾಂಜಾದಾರ ಯುವಕನ ಕತ್ತು ಸೀಳಿದ್ದು ಪ್ರಾಣ ರಕ್ಷಿಸಿಕೊಳ್ಳಲು ಯುವಕ ಕೈಯಿಂದ ದಾರವನ್ನು ಜೋರಾಗಿ ಎಳೆದು ಬಿಟ್ಟಿದ್ದಾನೆ. ಈ ವೇಳೆ ಆತನ ಕೈ ಬೆರಳುಗಳು ಕೂಡ ಅರ್ಧ ಕತ್ತರಿಸಿ ಹೋಗಿದೆ. ಈ ಬಗ್ಗೆ ಯುವಕ ಮಾತಾಡಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಬಿಬಿಎಂಪಿ ಚೀಫ್ ಕಮಿಷನರ್ ಗೌರವ್ ಗುಪ್ತಾ, ಮಾಂಜಾದಾರ ಉಪಯೋಗಿಸುವುದು ಕಾನೂನು ಬಾಹಿರ, ಯುವಕನ ಕತ್ತು ಸೀಳಿರುವ ಘಟನೆ ಗಮನಕ್ಕೆ ಬಂದಿದೆ, ಸೂಕ್ತ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಮುಂದೆಯೂ ಯಾವತ್ತೂ ಈ ಮಾಂಜಾದಾರ ಬಳಸದಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ಸಾರ್ವಜನಿಕರಲ್ಲಿ ಒಂದು ವಿನಂತಿ, ಇವತ್ತು ನಾನು ಆಡುಗೋಡಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮುಂದ್ಗಡೆಯಿಂದ ನಾನು ಡ್ರೈವ್ ಮಾಡಿಕೊಂಡು ಹೆಲ್ಮೆಟ್ ಹಾಕೊಂಡು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹೋಗ್ತಿದ್ದೆ. ಆನ್ ದ ವೇ ಇಟ್ಟಿದಂಗೆ ಗಾಳಿಪಟ್ಟದ ದಾರ ಈ ಕಡೆ ನನ್ನ ಕತ್ತಕ್ಕೆ ಸಿಸಿ ಸಿಗಾಕೊಂಡ್ಬಿಡ್ತು. ಎಷ್ಟು ಜೋರಾಗಿ ಅದು ಕುಯ್ಲಿಕ್ಕೆ ಶುರು ಮಾಡ್ತು ಅಂದರೆ ಇಲ್ಲಿ ನಂದು ಕಂಪ್ಲೀಟ್ ಬ್ಲೀಡಿಂಗ್ ಆಗಕ್ಕೆ ಶುರು ಆಯಿತು. ನನಗೆ ಆ ಮೂಮೆಂಟಲ್ಲಿ ಗೊತ್ತಾಗಿದ್ದು ಒಂದೇನೆ, ನನ್ನ ಕತ್ತನ್ನ ರೆಸ್ಕ್ಯೂ ಮಾಡ್ಕೊಬೇಕು ಅಂತ ನನ್ನ ಕೈ ಇಟ್ಟು ಎಳೆದೆ. ನಂದು ಎರಡು ಬೆರಳು ಸಹ ಕಟ್ ಆಗೋ ಪೊಸಿಷನ್ ಅಲ್ಲಿದೆ. ನಾನು ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಮತ್ತೆ ನಮ್ಮನ್ನೆಲ್ಲ ಪ್ರತಿನಿಧಿಸುತ್ತಿರುವ ಲೀಡರ್ಸ್ಗೆ ಕೇಳ್ಕೊಳ್ಳೋದು ಇಷ್ಟು, ಗಾಳಿಪಟನ ದಯವಿಟ್ಟು ಬ್ಯಾನ್ ಮಾಡಿ. ಪಕ್ಷಿಗಳಿಗಾದ್ರೂ ಇದೇ ಗತಿನೇ ಬರೋದು, ಮನುಷ್ಯರಿಗಾದ್ರೂ ಇದೇ ಗತಿನೇ ಬರೋದು. ನಾನಿವತ್ತು ಉಳ್ದಿರೋದೇ ಹೆಚ್ಚು, ಇಲ್ಲಾಂದ್ರೆ ನನ್ನ ಕತ್ತು ಪೂರ್ತಿ ಕಟ್ ಆಗಿ ನೀವೆಲ್ಲ ಕತ್ತನ್ನ ನೋಡ್ಬೇಕಿತ್ತು. ಅಂತ ಒಂದು ಪರಿಸ್ಥಿತಿ ಬರ್ತಿತ್ತು. ಚಿಕ್ಕ ಹುಡುಗರು ಯಾರನ್ನ ಇದ್ದಿದ್ರೆ ಅವ್ರ ಗತಿ ಏನಾಗಿರೋಣ. ದಯವಿಟ್ಟು ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ವಿನಂತಿ, ಈ ಕೂಡಲೇ ಗಾಳಿಪಟನ ಬ್ಯಾನ್ ಮಾಡಬೇಕಾಗಿ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ. ಧನ್ಯವಾದಗಳು. ಈಗಾಗಲೇ ನನ್ನ ಪ್ರಕಾರ ಈಗಾಗಲೇ ಬ್ಯಾನ್ ಇದೆ. ಬ್ಯಾನ್ ಆಗಿರ್ತಕ್ಕಂಥದ್ದು ಯಾರ್ಯಾರು ಇದನ್ನು ಏನು ರೂಲ್ಸ್ ಇದೆ, ನಿಯಮಾವಳಿಗಳಿದೆ, ಅದಕ್ಕೆ ವಿರುದ್ಧವಾಗಿ ಯಾರು ಇದನ್ನು ಸೇಲ್ ಮಾಡ್ತಾ ಇದ್ದಾರೆ ಅವರ